ಕುಕ್ಕುಗೌಡ ಅಂತ ಆರ್ ಆರ್ ನಗರ್ ಕಾನ್ಸ್ಟಿಟ್ಯೂಯನ್ಸಿಯಿಂದ ಬಂದಿದ್ದೀನಿ. ಸೊ ನನ್ನ ಪ್ರಶ್ನೆ ಬಂದು, ಈ ಕ್ಯಾಂಡಿಡೇಟ್ಸ್ಗೆ ಟಿಕೆಟ್ ಹಂಚೋ ವಿಚಾರ ಬಂದರೆ ಕುಟುಂಬ ರಾಜಕಾರಣಕ್ಕೆ ವಿರೋಧ ಅಂತ ನಮ್ಮ ಮೋದಿಜಿಯವ್ರು ಮಾತಾಡ್ತಾರೆ. ಬಟ್ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ, ಇಂಡಿಯಾಗೆ ಬಂದರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಲವು ತೋರಿಸ್ತಾ ಇರೋದು, ಇಲ್ಲಿ ಬೆಂಗಳೂರು ಗ್ರಾಮಾಂತರ ಬಂದರೆ ನಿಮಗೆ ಕೊಟ್ಟಿರೋದು, ನೀವೆಲ್ಲ ಒಂದೇ ಕುಟುಂಬದವರಲ್ಲ ಸರ್, ಇಲ್ಲಿ ಕುಟುಂಬದ ರಾಜಕಾರಣ ವಿರೋಧ ಹೇಗೆ ಬಂತು? ನಿಮ್ಮದೇ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಕೊಡ್ಬೋದಾಗಿತ್ತಲ್ಲ ಸರ್ ಜೆ ಡಿ ಎಸ್ ಇಂದ, ಒಂದೇ ಕುಟುಂಬದವ್ರಿಗೆ ಯಾಕೆ ಇಲ್ಲ? ಈಗ ಈ ಟಿಕೆಟ್ ಇದಿದೆಯಲ್ಲ, ಇದು ಬಹುಶಃ ಹೈಕಮಾಂಡ್ ಮಟ್ಟದಲ್ಲಾಗಿದೆ. ಅಂದರೆ ಈಗ ಇವತ್ತೇನಾಗಿದೆ, ಯಾವುದಾದ್ರೂ ಹಿಂಬಾಗಿಲಿನಿಂದ ಬರೋದಾದರೆ ಈ ಕುಟುಂಬದ ಅಟ್ಯಾಚ್ಮೆಂಟ್ಗೆ ಇಂಪಾರ್ಟೆನ್ಸ್ ಇರುತ್ತೆ. ಈಗ ನೀವು ರಾಜ್ಯಸಭಾ ಮೆಂಬರ್ ಆಗ್ಬೋದು, ಎಮ್ ಎಲ್ ಸಿ ಆಗ್ಬೋದು, ಅದಾದರೆ ಬಟ್ ಜನರಿಂದ ಆರಿಸಿ ಬರ್ತಕ್ಕಂಥ ವಿಚಾರ ಬಂದಾಗ ಅದಕ್ಕೆ ರಿಲ್ಯಾಕ್ಸೇಷನ್ ಇರುತ್ತೆ ಅಂತ ನನ್ನ ಭಾವನೆ. ಜನರಿಂದನೇ ನೇರ, ಯಾಕೆಂದರೆ ಜನರಿಗೆ ಇಷ್ಟ ಆದರೆ ಸೆಲೆಕ್ಟ್ ಮಾಡ್ತಾರೆ ಅಥವಾ ಎಲೆಕ್ಟ್ ಮಾಡ್ತಾರೆ, ಜನರಿಗೆ ಇಷ್ಟ ಇಲ್ಲ ಅಂದರೆ ಎಲೆಕ್ಟ್ ಮಾಡೋದಿಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ನಾಮಿನೇಷನ್, ಪೊಲಿಟಿಕಲ್ ಆನ್ಸರ್ಸ್ ಕೊಡೋದು ಇನ್ನೊಂದು ಸ್ವಲ್ಪ ರೂಢಿ ಆಗ್ಬೇಕು ಅವರಿಗೆ. ಅವರಿಗೆ ಸರ್ ದೇವೇಗೌಡರು ಅಳಿಯ ಅನ್ನೋದನ್ನು ಹೊರತುಪಡಿಸಿ ನಿಮ್ಮ ಐಡೆಂಟಿಟಿ ಬಹಳ ದೊಡ್ಡದಿದೆ. ದಟ್ ಯು ಹ್ಯಾವ್ ಟು ಟೆಲ್ ದೆಮ್. ಒಂದ್ ನಿಮಿಷ ಅಲ್ಲ ಆಮೇಲೆ ಅಂದ್ರೆ ದೇವೇಗೌಡರು ಅಳಿಯ ಅನ್ನೋದು ಅದನ್ನು ದಾಟಿ ನಿಮ್ಮ ಐಡೆಂಟಿಟಿ. ನನ್ನನ್ನು ಯಾರೂ ಕೂಡ ಆ ಕುಟುಂಬಕ್ಕೆ ಟ್ಯಾಗ್ ಮಾಡಿಲ್ಲ. ಮಂಜುನಾಥ್ ಅವರೇ ಅನ್ನೋದಕ್ಕೆ ಸಪ್ರೇಟ್ ಒಂದು ಐಡೆಂಟಿಟಿ ಇದೆ. ಸೊ ಆ ಲೆಕ್ಕದಲ್ಲಿ ಆಗಿರ್ಬೋದು.